ಬಿರ್ವೇರ್ ಕುಡ್ಲ ಸಂಘಟನೆಯ ಹೆಸರು ಕೆಡಿಸಲಿಕ್ಕೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಬಿರ್ವೇರ್ ಕುಡ್ಲ ಸಂಘಟನೆಯಿಂದ ಖಂಡನೆ ವ್ಯಕ್ತವಾಗಿದೆ. ಬಜರಂಗದಳ ಮುಖಂಡರಾದಂತಹ ಶರಣ ಪಂಪೆಯಲ್ಲಿ ಕ್ಷಮೆಯಾಚಿಸುವಂತೆ ಒತ್ತಾಯ ಮಾಡಲಾಗಿದೆ. ಅವರ ಹೇಳಿಕೆಯಿಂದ ನಮಗೆ ನೋವಾಗಿದೆ. ವೈಯಕ್ತಿಕ ವಿಚಾರವನ್ನು ಸಂಘಟನೆಗೆ ತಂದು ಹೆಸರು ಕೆಡಿಸುವಂತಹ ಯತ್ನ, ಇದು ಶರಣ ಪಂಪೆಯಲ್ಲಿಗೆ ಶೋಭೆ ತರುವಂತಹ ವಿಚಾರವಲ್ಲ. ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾರೆ ಶರಣ ಪಂಪೆಯವರು. ಬಹಿರಂಗವಾಗಿ ಕ್ಷಮೆಯನ್ನ ಯಾಚಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಮನೆ ಕಟ್ಟುವ ವಿಚಾರ ಆಗಿರ್ಬೋದು, ಅಥವಾ ಮುನ್ನೆ ಮುನ್ನೆ ಅಷ್ಟೇ ನಾವು ಸುಸಜ್ಜಿತವಾದಂತಹ ಒಂದು 25 ಲಕ್ಷ ವೆಚ್ಚದ ಆಂಬ್ಯುಲೆನ್ಸ್ ಅನ್ನು ಕೂಡ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುವಂತಹ ಒಂದು ಸಂಸ್ಥೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂತಹ ಸಂಸ್ಥೆ ನಮ್ಮ ಬಿರ್ವೇರ್ ಕುಡ್ಲ. ಪಿಎಂ ಬಿರ್ವೇರ್ ಕುಡ್ಲ ಸಂಸ್ಥೆಯ ಮೇಲೆ, ಸಂಘಟನೆಯ ಮೇಲೆ ನಿನ್ನೆ ಒಂದು ನಮ್ಮ ಸಂಸ್ಥೆಯ ಹೆಸರನ್ನು ಹಾಳು ಮಾಡಬೇಕು ಎನ್ನುವಂತಹ ಒಂದು ಹುನ್ನಾರಕ್ಕೆ ಒಂದಷ್ಟು ಮಂದಿ ಸಹಾಯವನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಹೆಂಡತಿನು ನನ್ನನ್ನು 1 ಗಂಟೆ ರಾತ್ರಿಗೆ ಗಾಡಿಯಿಂದ ಇಳಿಸ್ಬಿಟ್ಟು ಫೋನ್ ಮಾಡಿ ಕರೆಸ್ಬಿಟ್ಟು ಗಾಡಿಯಿಂದ ಇಳಿಸ್ಬಿಟ್ಟು ಗಾಡಿ ಎಲ್ಲ ಹೊಡೆದಾಕಕ್ಕೆ ಬಂದ್ಬಿಟ್ಟು, ನನ್ನ ಹೆಂಡತಿ ಮೇಲೆ ಕೈಯಾಕಕ್ಕೆ ಬಂದ್ಬಿಟ್ಟು, ಬಾಯಿ ಬಂದಕ್ಕೆ ಬೈದ್ಬಿಟ್ಟು ಎಂತ ಎಲ್ಲ ಮನೆ ಅಲ್ಲಿ ಧರ್ಮ. ಮತ್ತೆ ಪೊಲೀಸ್ ಬಂದ್ಬಿಟ್ಟು ಕಳಿಸಿರೋದ ಶೋಭ ಮೇಡಮ್ ಬಂದು ಅವರೇ ಬಂದು ಅವ್ರು ಕಳಿಸಿರೋದ್ರಿಂದ ನಾವು ಉಳಿದಿರೋದು. ಇಲ್ಲಾಂದ್ರೆ ನಾವು ಮೊನ್ನೆ ಆ ಗಲಾಟೆಯಲ್ಲಿ ಅಲ್ಲಿ ಸ್ಥಳೀಯ ಕಾಳಿಕಂಬ ದೇವಸ್ಥಾನಕ್ಕೆ ಕೂಡ ಆ ಸಮಾಜ ವಿಗ್ರಹ ಶಕ್ತಿಗಳು ಕಲ್ಲು ಎಸರಿದ್ದಾರೆ ಆ ತಂಡದವರು. ನಾವು ಆಗಿರ್ಬೇಕಾದ್ರೆ ಅವ್ರು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಇಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡೋರಾದ್ರೆ ಅಲ್ಲಿ ದೇವಸ್ಥಾನಕ್ಕೆ ಕಲ್ಲು ಹೊಡೆಯುವ ಕೆಲಸ ಯಾಕೆ ಆಗ್ತಿತ್ತು ಅಂತ ಹೇಳೋ ಯೋಚನೆ ಮಾಡು. ಖಂಡಿತವಾಗಿಯೂ ನಮ್ಮ ಬಿರ್ವೇರ್ ಕುಡ್ಲ ಸಂಘಟನೆಯ ಹೆಸರನ್ನು ಹಾಳು ಮಾಡಿರುವಂತಹ ಶರಣ ಪಂಪೆಲ್ಲವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ. ಬಹುಶಃ ಇದರ ಜೊತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆ ಒಂದು ಉದ್ದೇಶದಿಂದ ನಡೆಸಿರುವಂಥದ್ದು, ಯಾಕಂತಂದ್ರೆ ಎಲ್ರಿಗೂ ಮನಸ್ಸಿಗೆ ತುಂಬಾ ಬೇಜಾರಾಗಿರುವಂಥ ವಿಚಾರ, ಸಂಘಟನೆಯ ಹೆಸರನ್ನು ಹೇಳಿರುವಂಥದ್ದು, ವೈಯಕ್ತಿಕವನ್ನ ಬೇರೆ ರೀತಿಯಲ್ಲಿ ತೋರಿಸಿರುವಂಥದ್ದು ಅವರಿಗೆ ಅದು ಶೋಭೆಯಲ್ಲ. ಯಾಕಂತಂದ್ರೆ ಸಮಾಜದ ಒಬ್ಬ ಒಂದು ಉನ್ನತವಾದಂತಹ ಒಂದು ಸಮಾಜದಲ್ಲಿ ಇರುವಂತಹ ವ್ಯಕ್ತಿಯವರು, ಹಾಗಾಗಿ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ.